ಪ್ರಾಬ್ಲಮ್ ಸಿಟಿ ಒಳಗೆ ಯಾವ್ದು ಕಸದ್ದು ಚರಂಡಿ ನಮಗೆ ಕಂಪ್ಲೇಂಟ್ ಬರಕಲ್ಲ ನಾನು ಹಿಂದೇನಾಗಿತ್ತ ನನಗೆ ಗೊತ್ತಿಲ್ಲ ಮುಂದೆ ಹವ್ಯವಸ್ಥೆ ಆಗೈತೆ ಸರ ತುಂಬಾ ಯಾರು ಯಾರು ಕಟ್ಟೋದು ಕೇಳಿ ಇಂದು ಶಿರಾ ನಗರಸಭೆಯ ನೂತನ ಅಧ್ಯಕ್ಷರಾದ ಅಂಜನಪ್ಪ ಉಪಾಧ್ಯಕ್ಷರಾದ ಅಂಬುಜ ನಟರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಮೊದಲ ಸಭೆಯಲ್ಲಿ ನಗರಸಭೆಯ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವ ಮಾತನಾಡಿ ನಗರವನ್ನು ಸ್ವಚ್ಛಗೊಳಿಸಿ ಕೊಳಚೆ ಮುಕ್ತ ನಗರವನ್ನಾಗಿ ಮಾಡುವುದರ ಮೂಲಕ ಯಾವುದೇ ಸಾಂಕ್ರಾಮಿಕ ರೋಗವನ್ನು ಹರಡದಂತೆ ಚರಂಡಿ ಸ್ವಚ್ಛಗೊಳಿಸಿ ಓಡಾಡುವ ರಸ್ತೆಯಲ್ಲಿ ಕಸ ಇಲ್ಲದೆ ಓಡಾಡಲು ತೊಂದರೆಯಾಗದಂತೆ ನೋಡಿಕೊಳ್ಳುವುದೇ ನಮ್ಮೆಲ್ಲರ ಕೆಲಸ ಚರಂಡಿ ತೆಗೆದ ಹಿಂದೆನೆ ಹೋಗ್ರಕ್ಕೆ ಅಂತ ಹೋದ ಚರಂಡಿಗಳಿಗೆ ಸ್ವಚ್ಛತೆ ಮೇನು ನೀವು ನಿಂತಿದ್ದು ಅವ್ರಿಗೆ ಎಲ್ಲಿಟ್ಟು ಅಂದ್ರೆ ನೀವೆಲ್ಲ ಕೆಲಸ ಮಾಡ್ತಾ ಇದ್ವಿ ನಾಳೆ ನೋಡಿ ಮೇಡಮ್ರೆ ಹಿಂದೆ ಏನ್ ಮಾಡಿದ್ರೆ ನಮ್ಗೆ ಬೇಕಿಲ್ಲ ಮುಂದಿನ ದಿನಗಳಲ್ಲಿ ನಾವು ನೀವು ಸೇರಿ ಕೆಲಸ ಮಾಡೋಣ ಈ ಕೆಲಸ ಮಾಡಲು ನಾನು ಕಟಿಬದ್ಧನಾಗಿರುತ್ತೇನೆ ನಿಮ್ಮ ಸಹಕಾರವು ನನಗೆ ಅವಶ್ಯಕ ಎಂದು ನಗರಸಭೆಯ ಪೌರ ಕಾರ್ಮಿಕರಿಗೆ ತಿಳಿಸಿದರು ನಿಮ್ ಜೊತೆ ಕೆಲಸ ಮಾಡೋಣ ನಾವು ರೆಡಿ ಇದೀವಿ ಎಲ್ಲಾ ವಿಚಾರದಲ್ಲೂ ಕಷ್ಟ ಸುಖ ನಾವು ಸ್ಮರಿಸ್ತೀವಿ ಮುಂದಿನ ದಿನ ನಾಳೆಯಿಂದ ಕೆಲಸ ಮಾಡ್ಕೊಂತ ಹೋಗೋಣ ಹಾಗೂ ಮತ್ತೆ ಇದು ಉತ್ತರಭೂಮಿ ವಿಚಾರ ನನಗೆ ಯಾರೊಬ್ಬ ಸದಸ್ಯರು ಫೋನ್ ಮಾಡಿದ್ರು ಉತ್ತರಭೂಮಿಯಲ್ಲಿ ಸಿಕ್ಕಾಪಟ್ಟೆ ಗಲೀಜು ಐತಿ ಅದನ್ನ ಸ್ವಚ್ಛತೆ ನಾಳೆಯಿಂದ ಯಾರೋ ಒಂದು ನಾಲ್ಕು ಜನ ಬಂದಿದ್ದರು ನಾಲ್ಕು ಜನ ಕಳಿಸಿ ಇಲ್ಲ ಬಂದ್ರೆ ಯಾರೋ ಒಂದು ಬಾಡಿಗೆ ಜೆಸಿಬಿ ಬಾಡಿಗೆ ಅಂತ ಕ್ಲೀನ್ ಮಾಡಿಸಿದ್ರು ಉತ್ತರಭೂಮಿ ನಾನೇ ನನ್ನ ಸ್ವಂತದಿಂದ ಕೈ ಹಿಡಿದು ಕೊಡ್ತೀನಿ ಉದ್ಯೋಗಿಯನ್ನ ಕ್ಲೀನ್ ಮಾಡಿಸಿ ಒಂದು ಜೆ ಸಿ ಬಿ ಇಟ್ಟರು ನಿನ್ನ ಫ್ರೆಂಡ್ ಯಾವ್ದಾದ್ರು ನಡೀತಾಗ ಜೆ ಸಿ ಬಿಯಿಂದ ಕ್ಲೀನ್ ಮಾಡಿಸ್ರು ಅಲ್ಲಿ ನಾವೆಲ್ಲ ಸೇರಿ 31 ಜನ ಕೌನ್ಸಿಲರ್ ಸೇರಿ ನಡೀತೀನಿ ಸರ್ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲ ಯಾವಾಗ ಬರ್ತೀವಿ ಪೌರ ಕಾರ್ಮಿಕರ ಸಮಸ್ಯೆಯನ್ನು ಕೇಳಿಸಿಕೊಂಡ ಅಧ್ಯಕ್ಷರು ಅಧಿಕಾರಿಗಳಿಗೆ ಈ ಕೂಡಲೇ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಎಚ್ಚರಿಕೆ ನೀಡಿದರು ಡ್ರೈವರ್ ಹೆಲ್ಪರ್ಸ್ ಅಂತ ಹೇಳಿ ಔಟರ್ಸ್ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸಿಂಗ್ ಅಲ್ಲಿ ತಂದ್ರದ 29 ಜನ ಅದರಲ್ಲಿ ಕಂಪಸ್ ಅಲ್ಲಿ ಪೌರ ಕಾರ್ಮಿಕರು ಇಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ 4 ಜನ ಕೆಲಸ ಮಾಡ್ತಿದ್ರು ಇಲ್ಲಿ ಪೌರ ಕಾರ್ಮಿಕರು ಸಾಲ್ಟ್ ಆಯ್ತು ಅದಾಯ್ತು ಹಳೆ ಆಫೀಸ್ ಅಲ್ಲಿ ಹೊಸ ಆಫೀಸ್ ಅಲ್ಲಿ ಒಬ್ಬ ವಾಚ್ಮನ್ ಪೌರ ಕಾರ್ಮಿಕ ಅಂಬೇಡ್ಕರ್ ಪಾರ್ಕ್ ಅಲ್ಲಿ ಒಬ್ಬ ಪೌರ ಕಾರ್ಮಿಕರು ಆಮೇಲೆ ಇದು ಲ್ಯಾಂಡ್ ಫೀಲ್ಡ್ ಅಲ್ಲಿ ಅಲ್ಲಿ 5 ಜನ ಉಳಿದಿರೋದು ಎಷ್ಟು ನನ್ನ ಇವರು ಡ್ರೈವರ್ಗಳು 16 ಜನ ಗಾಡಿ ತೆಗಿತಾರೆ ಅದಕ್ಕೆ 12 ಜನ ಹೆಲ್ಪರ್ ಉಳಿದಿರೋದು ಎಷ್ಟು ನನ್ನ 41 ಜನ 41 ಜನದಲ್ಲಿ ಆ ಕಾಯಿಲೆ ನಮ್ಗೆ ಈ ಕಾಯಿಲೆ ತಲೆನೋವು ನೆಗಡೆ ಕೆಮ್ಮು ಜ್ವರ ಇದ್ದೇ ಇರುತ್ತೆ ಹಂಗಾಗಿ 8 ಜನ ಡೈಲಿ ಗೈರಾಗ್ತಾರೆ ಉಳಿಕೆ ಇನ್ನೆಷ್ಟು ಜನ ಹೆಚ್ಚುವರಿ ಕೆಲಸ ಮಾಡ್ತೀರಾ ನಾನು ನೋಡಿದ್ದೀನಿ ಯಾವುದೇ ಇಲ್ಲ ಕೇಳಿ ಕೇಳಿ ರಾಷ್ಟ್ರೀಯ ಹಬ್ಬಗಳಿದ್ರೆ ಒಟ್ಟ ಒಟ್ಟು ಎಕ್ಸ್ಟ್ರಾ ಮಾಡ್ತೀರಾ ನಮ್ಗೆ ಗೊತ್ತಿದೆ ಇನ್ನ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಓಕೆ ಕೆಲಸ ತಾಕು ಮತ್ತೆ ಎರಡನೇ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಜೆಸಿಬಿ ಕೆಲಸ ಮಾಡ್ತಿಲ್ಲ ಎಲ್ಲಾ ಸರ್ ಇನ್ನೊಂದು ಹೊಸ ಜೆಸಿಬಿ ಕೊಡಿಸಿ ಎರಡು ಜೆಸಿಬಿ ದೊಡ್ಡದಾಗಿ ಬೆಳೆದಿದೆ ಒಳ್ಳೆ ಅನುಕೂಲ ಆಗುತ್ತೆ ನಗರ ಸುಂದರವಾಗಿ ಮಾಡಬೇಕು ಅಂದ್ರೆ ಒಳ್ಳೆ ಅವಕಾಶ ಇದೆ ಉಪಾಧ್ಯಕ್ಷರು ಒಳ್ಳೆ ಕೆಲಸ ಆಗ್ತದೆ ಒಳ್ಳೊಳ್ಳೆ ಕೌನ್ಸಿಲ್ಗಳು ಬಂದವ್ರು ಈಗ ಸಂತೋಷ ಕೆಲಸ ಮಾಡ್ಬೇಕು ಅಂತ ಒಳ್ಳೆ ಹೆಸರು ಬರ್ತದೆ ಅಷ್ಟು ಮಾಡಿ ದಯವಿಟ್ಟು ಎಲ್ಲರೂ ಕೈ ಮುಗಿದ ಹೇಳ್ತೇನೆ ಸಂಪ ಇದೆ
ಪ್ರಾಬ್ಲಮ್ ಸಿಟಿ ಒಳಗೆ ಯಾವ್ದು ಕಸದ್ದು ಚರಂಡಿ ನಮಗೆ ಕಂಪ್ಲೇಂಟ್ ಬರಕಲ್ಲ ನೀವೇನ್ ಮಾಡ್ಕೊಂಡ್ ಗೊತ್ತಿಲ್ಲ ಎರಡು ಸರ್ ನಾಳೆ ಅವ್ರು ಯಾರು ಹಿಂದೆ ಯಾರು ತಗೊಂಡಿದ್ರು ಅವೇನೋ ರೆಡಿ ಇದ್ರೆ ನಾಳೆ ಬಾಡಿಗೆ ತಗೊಂಡ್ರೆ ಇಬ್ರು ಮೂವರ್ ಕಸದ ಕಂಪ್ಲೇಂಟ್ ಬರಕಲ್ಲ ಬೆಳಿಗ್ಗೆ 5 ಗಂಟೆಗೆ ಮೂವರ್ ಇರ್ಬೋದು ಗೊತ್ತಾಯ್ತಾ ನಾವು ಎಲ್ಲ ಮಾಡ್ತೇವೆ ನಮ್ಮ ಸದಸ್ಯರು ಮಾಡ್ತಾರೆ ನಾವು ಬರ್ತೀವಿ ನಿಮ್ ಜೊತೆಗೆ ಹಿಂದೆ ಏನ್ ಮಾಡಿದ್ರು ಸರ್ ಮುಂದಿನ ಜನರು ಕೆಲಸ ತಗೋ ನಮ್ ಜನ ಕೆಲಸ ಮಾಡಬೇಡಿ ಅವ್ರ ನೀವು ಮೂವರು ಮೇಡಮ್ ಅದೇ ನೀವು ವಾರ ಕೊಟ್ಟಿರ್ತೀರಾ ಎರಡು ಗಂಟೆ ಕೊಡ್ತೀರಾ ದಯಮಾಡಿ ಬಂದು ವಿಸಿಟ್ ಕೊಡ್ಲೇಬೇಕು 5 ಗಂಟೆ ಬರಕಾಗಿಲ್ವಾ 6 ಗಂಟೆಗೆ ಬರ್ತೀವಿ ಒಬ್ಬ ಹೆಣ್ಮಗಳು ಅಂತ ನಿಮಗೆ ಎಲ್ಲರೂ ಒಂದು ಇದೈತಿ ನಿಮ್ ಮೇಲೆ ಆಶೀರ್ವಾದ ಐತಿ ದಯಮಾಡಿ ನೀವು ಒಂದು 7 ಗಂಟೆಗೆ ಬಂದು ಇವ್ರಿಗೆಲ್ಲ ಸ್ಪಂದಿಸ್ತೀವಿ ಮುಂದಿನ ದಿನಗಳ ಅದೇನ ಸೈಟ್ ಸೈಟ್ ಅಂತ ಎಲ್ಲರೂ ಹಿಂದೆಲ್ಲ ಪಾಪ ಇದು ಮಾಡ್ತಾರ್ರಿ ನನ್ನ ಅಧಿಕಾರಿಗಳಿಗೆ ನಮ್ಮ 31 ಜನ ಕೌನ್ಸಿಲ್ ಬಗ್ಗೆ ಎರಡು ಮಾತಿಲ್ಲ ಏ ಬರೀ ಅದೇ ಬಂದು ಅಧ್ಯಕ್ಷರು ಅಂತ ಹೇಳ್ತಾರೆ ಬರೀ ಮಾತು ಕೊಡ್ತಾರೆ ಕಸ ಏನಾಗ್ಬೇಕದು ಅಲ್ಲ ಲೆಕ್ಕ ಹಾಕಿ ಇವ್ರ ಪ್ರಕಾರನೇ ಅದು 10 ಡೇಸ್ ಬೇಕು ಮಿನಿಮಮ್ ಇವ್ರ ಮಟ್ಟ ಲಿಸ್ಟ್ ಆಕ್ಚುಲಿ ತಮಿಳ್ನಾಡಲ್ಲೇ ಮಿನಿಮಮ್ ಸಣ್ಣ ವಾರ್ಡ್ 25 ದಿವಸ ಆಗಿದೆ ಬಂದು ಈಗ ಸರ್ ನಮ್ಮ ಹತ್ರ ಏನು ಅಲ್ಲ ಇದಕ್ಕೆ ಅಲ್ಲ ಸರ್ ನಮ್ಗೆ ಮೇಡಮ್ ಅವರೇ ನೀವೇನ್ ಕೆಲಸ ಮಾಡ್ಸೋದು ನೀವೇನ್ ಕೆಲಸ ಮಾಡ್ಸೋದು ನೀವೇನ್ ಕೆಲಸ ಮಾಡೋದು ಸರ್ ನಾನು ಟೆಂಡರಿಂಗ್ ಎಲ್ಲ ಮಾಡ್ತೀನಿ ಸರ್ ಆಫೀಸ್ ಮಾಡ್ತೀರಾ ಮಾರೇಗೌಡ ಯಾರು ಬಂದ್ರೆ ಯಾರು ಬೆಳಗ್ಗೆ ಜಾಬ್ ಮಾಡ್ತಾರೆ ಎಲ್ಲ ಅಲ್ಲಿ ನಮ್ಮ ಕೆಲಸ ಕೇಳಿ 2 ದಿವಸ ಹೋಗಿದ್ದೀನಿ ಅವ್ರೊಬ್ಬರು ಅಡ್ಡಾಡ್ತಾರೆ ಗೌಸಿ ಬೆಳಿಗ್ಗೆ ಫೋನ್ ಮಾಡ್ತಿದ್ದೀನಿ ಫೋನ್ ತೆಗಿತಾ ಇಲ್ಲ ಫೋನ್ ಎತ್ತಲ್ಲ ಏನ್ ಅವ್ಯವಸ್ಥೆ ಇದು ಮತ್ತೆ ನೀವೇನ್ ಕೆಲಸ ಮಾಡ್ತಾರ್ರಿ ಏನ್ ಕೆಲಸ ಮಾಡಿಸ್ತಾರ್ರಿ ನೋಡಿ ಮೇಡಮ್ ನಾನು ಹಿಂದೇನಾಗಿತ್ತ ನನ್ಗೆ ಗೊತ್ತಿಲ್ಲ ಮುಂದಿನ ಕೆಲಸ ಮಾಡಿಸ್ತೀನಿ ನೀವು ಕೆಲಸ ತಗೊಳ್ಳಿ ನೀವು ಬನ್ನಿ ನಿಮಗೆ 5 ಗಂಟೆ ಬರಕ್ಕಲ್ವಾ 6 ಗಂಟೆಗೆ ಬರ್ರಿ 2 ದಿವಸ 3 ಗಂಟೆ ಕೆಲಸ ತಗೊಳಕ್ ಹೇಳ್ರಿ ನಮ್ ಜನ ಕೆಲಸ ಮಾಡಬೇಡಿ ಅಂದ್ರೆ ಕೆಲಸ ಮಾಡಿಸಬೇಡಿ ಇಲ್ಲಿ 2 ದಿವಸ ಬಾಡ ಇದ್ರೆ ಕೆಲಸ 5 ರೀತಿ ಏನು ಅವ್ಯವಸ್ಥೆ ಆಗೈತಿ ಸರ ತುಂಬಾ ಯಾರು ಯಾರು ಕೇಳ್ತಾರ ಹೇಳ್ರಿ ಏನ್ರಿ ಯಾರು ಹೇಳ್ತಾರೆ ಅವ್ರು ಬಿಟ್ಬಿಟ್ರೆ 2 ದಿವಸ ಹೋಗಿದ್ದೇನೆ ಎಷ್ಟು ಗಂಟೆ ಹೋಗಿದ್ರು ಹೇಳಿ 4:30 ಹೋಗಿದ್ದೀನಣ್ಣ ಅವ್ರು ಯಾವ ಟೈಮಲ್ಲಿ ಬರ್ಬೇಕು ಮೇಡಮ್ ಇವಾಗ ಹೆಲ್ತ್ ಇನ್ಸ್ಪೆಕ್ಟರ್ ಯಾವ ಟೈಮಲ್ಲಿ ಇರ್ಬೇಕು ಅಲ್ಲಿ ಬೆಳಿಗ್ಗೆ ಹೌದು ನೂತನ ಯುವ ಉತ್ಸಾಹಿ ಅಧ್ಯಕ್ಷರ ನಡೆ ಬರೀ ಮಾತಿನಲ್ಲಿ ಇರದೆ ಮಾಡಿ ತೋರಿಸುವಂತಾದರೆ ಅದನ್ನು ಆಯ್ಕೆ ಮಾಡಿದ ಮತದಾರನ ಅಭಿಪ್ರಾಯಕ್ಕೆ ಬೆಲೆ ಸಿಕ್ಕಂತಾಗುತ್ತದೆ ಈ ಸಂದರ್ಭದಲ್ಲಿ ನಗರಸಭೆಯ ಆಯುಕ್ತರು ಮತ್ತು ಪರಿಸರ ಮಾಲಿನ್ಯ ಇಂಜಿನಿಯರ್ 3 ಜನ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಪೌರ ಕಾರ್ಮಿಕರಿಗೆ ನಗರದ ಸ್ವಚ್ಛತೆಯನ್ನು ಮಾಡುವ ಬಗ್ಗೆ ಸಭೆಯನ್ನು ಮಾಡಲಾಯಿತು.